ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 8 ಪೇಜ್ ನಂಬರ್ 92. ಮೊದಲನೆಯ ಮಹಾ ತೀರ್ಪು, ವಿಚಾರಣೆ ಮತ್ತು ದಂಡನೆ. ಪ್ರಾರಂಭದಲ್ಲಿ ಏದೇನ್ ತೋಟದಲ್ಲಿತ್ತು. ಆಗ ಇಡೀ ಮಾನವ ಜನಾಂಗವು ಅದರ ಶಿರಸ್ಸಾದ ಆದಾಮನಲ್ಲಿ ಪ್ರತಿನಿಧಿತವಾಗಿದ್ದು ದೇವರ ಮುಂದೆ ವಿಚಾರಣೆಗಾಗಿ ನಿಂತುಕೊಂಡಿತು. ಆ ವಿಚಾರಣೆಯ ಫಲಿತಾಂಶವು ಅಪರಾಧಿ ಆ ವಿಧೆಯ ಜೀವಿಸಲು ಅನರ್ಹ ಎಂಬ ತೀರ್ಪಾಗಿತ್ತು ಮತ್ತು ವಿಧಿಸಲ್ಪಟ್ಟ ಶಿಕ್ಷೆಯು ಸತ್ತೇ ಹೋಗುವಿ ಎಂಬ ಮರಣದ ಶಿಕ್ಷೆಯಾಗಿತ್ತು. ಆದಿಕಾಂಡ 2:17 ವಚನ. ಹೀಗಾಗಿ ಆದಾಮನಲ್ಲಿ ಎಲ್ಲರೂ ಸಾಯುವರು. ಏದೇನಿನಲ್ಲಿನ ವಿಚಾರಣ ಸಮಯವು ಭೂಲೋಕದ ಪ್ರಪ್ರಥಮ ನ್ಯಾಯತೀರ್ಪಿನ ದಿನವಾಗಿತ್ತು. ನ್ಯಾಯಾಧಿಪತಿಯಾದ ಯಹೋವನ ನಿರ್ಣಯವು ಅಂದಿನಿಂದ ಜಾರಿಗೆ ಬಂತು. ಎಲ್ಲ ಅನೀತಿವಂತಿಕೆಯ ಮೇಲೆ ದೇವರ ಕ್ರೋಧವು ಪರಲೋಕದಿಂದ ಪ್ರಕಟವಾಯಿತು. ರೋಮಪುರದವರಿಗೆ 1:18 ವಚನ. ಇದನ್ನು ಎಲ್ಲ ಅಂತ್ಯಕ್ರಿಯೆಯ ಶವಯಾತ್ರೆಗಳಲ್ಲಿಯೂ ನೋಡಬಹುದಾಗಿದೆ. ಪ್ರತಿಯೊಂದು ಸಮಾಧಿಯು ಇದಕ್ಕೆ ಸಾಕ್ಷಿಯಾಗಿದೆ. ಇದನ್ನು ನಾವು ಪ್ರತಿಯೊಂದು ನೋವಿನಲ್ಲಿಯೂ ವೇದನೆಯಲ್ಲಿಯೂ ಅನುಭವಿಸುತ್ತೇವೆ. ಇದೆಲ್ಲವೂ ಮೊದಲನೆಯ ವಿಚಾರಣೆ ಮತ್ತು ತೀರ್ಪಿನ ಫಲಿತಾಂಶವಾಗಿದೆ. ಇದು ದೇವರ ನೀತಿವಂತಿಕೆಯ ತೀರ್ಪಾಗಿದೆ. ಆದಿಯಲ್ಲಿ ಮಾನವನು ದೇವರ ಹೋಲಿಕೆಯಲ್ಲಿದ್ದು ದೇವರಿಗೆ ವಿಧೇಯನಾಗಿದ್ದಾಗ ಮೂಲತಃ ಒದಗಿಸಿಕೊಟ್ಟಂತಹ ಜೀವ ಮತ್ತು ಆಶೀರ್ವಾದಗಳಿಗೆ ನಾವೀಗ ಅನರ್ಹರಾಗಿದ್ದೇವೆ. ಆದರೆ ಮಾನವ ಜಾತಿಯು ಮೊದಲನೆಯ ವಿಚಾರಣೆಯ ಈ ತೀರ್ಪಿನಿಂದ ಮಹಾವಿಮೋಚಕನು ಎಲ್ಲರಿಗಾಗಿ ಮಾಡಿದ ಒಂದು ಸಮರ್ಪಣೆಯಿಂದ ಮೊದಲನೆಯ ಸುಸ್ಥಿತಿಗೆ ಹಿಂತಿರುಗಬೇಕಾಗಿದೆ. ಎಲ್ಲರೂ ಸಮಾಧಿಯಿಂದ, ಮರಣದ ದಂಡನೆಯಿಂದ, ನಾಶನದಿಂದ ಪಾರು ಮಾಡಲ್ಪಡಬೇಕು. ಇದು ಈ ವಿಮೋಚನೆಯ ದೃಷ್ಟಿಯಲ್ಲಿ ಶಾಶ್ವತಾರ್ಥದಲ್ಲಿ ಮರಣವೆಂಬ ಪದವು ಇನ್ನು ಮುಂದೆ ಪೂರ್ಣ ಮರಣವೆಂದು ಪರಿಗಣಿಸಲ್ಪಡುವುದಿಲ್ಲ. ಅದು ತಾತ್ಕಾಲಿಕವಾದ ನಿದ್ರೆ ಎನಿಸಿಕೊಳ್ಳುತ್ತದೆ. ಯಾಕೆಂದರೆ ಸಹಸ್ರಮಾನದ ಮುಂಜಾನೆಯಲ್ಲಿ ಎಲ್ಲರನ್ನು ವಿಮೋಚಿಸಿದ ಜೀವದಾಯಕನ ಮೂಲಕ ಸತ್ತವರೆಲ್ಲರೂ ಜೀವಿತರಾಗಿ ಎದ್ದು ಬರುವರು. ಕ್ರಿಸ್ತನಲ್ಲಿ ನಂಬಿಗಸ್ತರಾದ ಸಭೆಯವರು ಮಾತ್ರವೇ ಇನ್ನೂ ಯಾವುದೇ ಅರ್ಥದಲ್ಲಿ ಈ ಮೂಲ ತೀರ್ಪಿನಿಂದ, ದಂಡನೆಯಿಂದ ಬಿಡುಗಡೆ ಹೊಂದುವರು, ಪಾರಾಗುವರು. ಅವರ ಈ ಪಾರಾಗುವಿಕೆಯು ಇನ್ನೂ ವಾಸ್ತವಿಕತೆಯಲ್ಲ, ಆದರೆ ನಂಬಿಕೆಯಲ್ಲಿ ಹಾಗೆ ಎಣಿಸಲಾಗುವುದು. ನಾವು ನಂಬಿಕೆಯಿಂದಲೇ ರಕ್ಷಿಸಲ್ಪಟ್ಟವರಾಗಿದ್ದೇವೆ. ಈ ಮರಣದ ದಂಡನೆಯಿಂದ ನಮ್ಮ ನಿಜವಾದ ಬಿಡುಗಡೆಯನ್ನು ಆದಾಮನಲ್ಲಿ ಉಂಟಾಯಿತು ಮತ್ತು ಕ್ರಿಸ್ತನಲ್ಲಿ ಸೇರುವ ಮೂಲಕ ಪಾರಾಗುವುದು. ಪುನರುತ್ಥಾನದ ಮುಂಜಾನೆಯವರೆಗೆ ಪೂರ್ಣವಾಗಿ ಅನುಭವವಾಗುವುದಿಲ್ಲ. ಆಗ ನಾವು ನಮ್ಮ ವಿಮೋಚಕನಂತೆ ಆತನಲ್ಲಿ ಜೀವದಿಂದೆದ್ದು ಬರುವಲ್ಲಿ ತೃಪ್ತರಾಗುವೆವು. ಆದರೆ ಸತ್ಯ ಸಂಗತಿಯೆಂದರೆ ಕ್ರಿಸ್ತನಲ್ಲಿ ದೇವರ ಕೃಪಾಪೂರ್ಣ ಯೋಜನೆಯ ಜ್ಞಾನಕ್ಕೆ ಬಂದವರಾದ ನಾವು ಈ ಲೋಕದಲ್ಲಿ ದುರಾಶೆ ಉಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡಿದ್ದೇವೆ. ಇತರರು ಇದುವರೆಗೆ ಭವಿಷ್ಯದಲ್ಲಿ ಪಾರಾಗುವ ನಿರೀಕ್ಷೆ ಇಲ್ಲವೆಂದು ಸಾಬೀತುಪಡಿಸುವುದಕ್ಕೆ ವ್ಯತಿರಿಕ್ತವಾದದ್ದನ್ನು ರುಜುವಾತುಗೊಳಿಸುತ್ತದೆ. ಯಾಕೆಂದರೆ ನಾವು ಆತನ ಸೃಷ್ಟಿಯಲ್ಲಿ ದೇವರಿಗೆ ಪ್ರಥಮ ಫಲವಾಗಿದ್ದೇವೆ. ಆದಾಮನಲ್ಲಿನ ಮರಣದಿಂದ ಕ್ರಿಸ್ತನಲ್ಲಿನ ಜೀವನಕ್ಕೆ ನಾವು ಪಾರಾಗುವುದು, ನಾಶದ ವಶದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮೆಯುಳ್ಳ ವಿಮೋಚನೆಯಲ್ಲಿ ಪಾಲು ಹೊಂದುವ ವಿಮೋಚನೆಯ ಮುನ್ಸೂಚನೆಯಾಗಿದೆ. ದೇವರು ತನ್ನ ಪುತ್ರರೆಂದು ಗುರುತಿಸುವ ಎಲ್ಲರಿಗೂ ಸೂಕ್ತವಾದ ಜೀವನ ಸ್ವತಂತ್ರಕ್ಕೆ ನಡೆಸುವುದಾಗಿದೆ. ಸ್ವಭಾವದ ವ್ಯತ್ಯಾಸಗಳನ್ನು ಲೆಕ್ಕಿಸದೆ ಸಾವಿನಿಂದ ಜೀವಕ್ಕೆ ತಲುಪಿಸಲ್ಪಡುವ ತನ್ನ ಪುತ್ರರಿಗೆಲ್ಲರಿಗೂ ದೇವರ ವಿಭಿನ್ನ ಯೋಜನೆಗಳನ್ನು ಒದಗಿಸಿದ್ದಾನೆ. ಸುವಾರ್ತೆಯುಗವು ದೈವ ಸ್ವಭಾವಕ್ಕೆ ಕರೆಯಲ್ಪಟ್ಟವರಿಗೆ ಜೀವದ ಅಥವಾ ಮರಣದ ವಿಚಾರಣಾ ದಿನವಾಗಿದೆ. ದೇವರ ಈ ವಾಕ್ಯವನ್ನು ಆಶೀರ್ವದಿಸಲಿ. ಸ್ಟಡಿ 1 ಚಾಪ್ಟರ್ 8 ಪೇಜ್ ನಂಬರ್ 93. ಆದರೆ ದೇವರು ಈ ಲೋಕದ ನ್ಯಾಯ ತೀರ್ಪನ್ನು ಮಾಡುವ ಒಂದು ದಿನವನ್ನು ನೇಮಿಸಿದ್ದಾನೆ. ಇದು ಹೇಗೆ ಸಾಧ್ಯ? ದೇವರು ತನ್ನ ಮನಸ್ಸನ್ನು ಬದಲಾಯಿಸಿಕೊಂಡಿದ್ದಾನೆಯೋ? ಆತನು ಮೊದಲ ಮಾನವನ ವಿಚಾರಣೆ ಮಾಡಿ ನೀಡಿದ ಸರ್ವಸಾಮಾನ್ಯವಾದ ನಿರ್ಧಾರವು ಅನ್ಯಾಯ, ಬಹಳ ಕಠಿಣವಾದದ್ದು ಎಂದು ನಿರ್ಧರಿಸಿ ಈಗ ಆತನು ಪ್ರತಿಯೊಬ್ಬರನ್ನು ವ್ಯಕ್ತಿಗತವಾಗಿ ವಿಚಾರಿಸಲು ನಿರ್ಧರಿಸಿದ್ದಾನೆಯೋ? ಇಲ್ಲ, ಪ್ರಕರಣವೂ ಹಾಗಿರುತ್ತಿದ್ದರೆ ನಮಗೆ ಮುಂದಿನ ವಿಚಾರಣೆಯಲ್ಲಿ ಹಿಂದಿನ ದಿನಕ್ಕಿಂತ ಹೆಚ್ಚು
ಅನ್ಯಾಯವಾದ ನಿರ್ಧಾರದ ಖಚಿತತೆ ಇರದು. ದೇವರು ಮೊದಲನೆಯ ವಿಚಾರಣೆಯಲ್ಲಿ ತನ್ನ ಪೂರ್ಣ ಅನ್ಯಾಯದ್ದಾಗಿತ್ತೆಂದು ಪರಿಗಣಿಸುತ್ತಿರಲಿಲ್ಲ. ಆದರೆ ಆತನು ತನ್ನ ಮೊದಲ ತೀರ್ಪಿಗೆ ದಂಡನೆಯಾಗಿ ಒಂದು ವಿಮೋಚನೆಯನ್ನು ಒದಗಿಸಿದ್ದಾನೆ. ಆತನು ಇನ್ನು ಅನುಕೂಲಕರ ಪರಿಸ್ಥಿತಿಯಲ್ಲಿ ಮತ್ತೊಂದು ವಿಚಾರಣೆ ತೀರ್ಪು ಮಾಡುವಂತೆ ಎಲ್ಲ ಕುಲಗಳಿಗೆ ಒದಗಿಸಿಕೊಟ್ಟಿದ್ದಾನೆ. ಅದುವರೆಗೆ ಎಲ್ಲರೂ ಪಾಪದೊಂದಿಗೆ ಮತ್ತು ಅದರ ಫಲಿತಾಂಶದೊಡನೆ ಅನುಭವವನ್ನು ಹೊಂದಿಕೊಂಡಿದ್ದಾರೆ. ದೇವರು ತನ್ನ ಮೂಲ ಉದ್ದೇಶವನ್ನು ಕಿಂಚಿತ್ತಾದರೂ ಬದಲಾಯಿಸಲಿಲ್ಲ. ಆತನು ಅದನ್ನು ಈ ಲೋಕದ ಪ್ರಾರಂಭವಾಗುವ ಮೊದಲೇ ರೂಪಿಸಿದ್ದನು. ಆತನು ಬದಲಾಗುವವನಲ್ಲ. ಯಾವುದೇ ಕಾರಣದಿಂದ ಆತನು ಅಪರಾಧಿಯನ್ನು ಮುಕ್ತಗೊಳಿಸುವುದಿಲ್ಲ ಎಂಬುದನ್ನು ನಮಗೆ ಸ್ಪಷ್ಟವಾಗಿ ತಿಳಿಸುವವನಾಗಿದ್ದಾನೆ. ಆತನು ಅನ್ಯಾಯವಾಗಿ ನ್ಯಾಯವಾಗಿ ಉಚ್ಚರಿಸಿದ ಪೂರ್ಣದಂಡವನ್ನು ಒತ್ತುಪಡಿಸುತ್ತಾನೆ. ಆ ಪೂರ್ಣದಂಡವು ವಿಮೋಚಕನಿಂದ ಅಥವಾ ದೇವರು ತಾನೇ ಕೊಟ್ಟ ಬಲಿದಾನದಿಂದ, ಅಂದರೆ ಯೇಸುಕ್ರಿಸ್ತನಿಂದ ಒದಗಿಸಲ್ಪಟ್ಟಿದೆ. ಆತನು ದೇವರ ಕೃಪೆಯಿಂದ ಎಲ್ಲ ಮನುಷ್ಯರಿಗಾಗಿ ಮರಣವನ್ನು ಅನುಭವಿಸಿದನು. ಇಬ್ರಿಯ 2:9. ನಮ್ಮ ಕರ್ತನು ಆದಾಮನ ಕುಲದವರಿಗಾಗಿ ತನ್ನ ಸ್ವಪ್ರಾಣವನ್ನು ಈಡುಬಲಿಯಾಗಿ ತೆತ್ತಿದ್ದು ಅವರೆಲ್ಲರಿಗೂ ನೂತನ ಜೀವನದ ಕೊಡುಗೆಯನ್ನು ನೀಡಿದ್ದಾನೆ. ಸಭೆಗೆ ಈ ಕೊಡುಗೆಯು ಯಜ್ಞದ ಮೂಲಕ ಒಡಂಬಡಿಕೆಯಾಗಿತ್ತು. ಸಮಸ್ತ ಲೋಕಕ್ಕೆ ನೂತನ ಒಡಂಬಡಿಕೆಯ ಅಡಿಯಲ್ಲಿದೆ. ಕೀರ್ತನೆ 50:5. ರೋಮಪುರದವರಿಗೆ 12:1. ಇಬ್ರಿಯ 10:16. ಇರೇಮಿಯ 31:31. ನಾವು ಇನ್ನು ತಿಳಿಸಿರುವುದೇನೆಂದರೆ, ದೇವರು ಈ ಲೋಕಕ್ಕೆ ಈ ವ್ಯಕ್ತಿಗತ ವಿಚಾರಣೆಯನ್ನು ನೀಡುವನು. ಅದು ನ್ಯಾಯಾಧಿಪತಿಯಾದ ಕ್ರಿಸ್ತನ ಅಡಿಯಲ್ಲಿರುತ್ತದೆ. ಈ ರೀತಿಯಲ್ಲಿ ನಮ್ಮ ವಿಮೋಚನೆಗಾಗಿ ಆತನು ಕ್ರಿಸ್ತನು ಮರಣದ ಪರ್ಯಂತ ವಿಧೇಯನಾದ ಕಾರಣ ಯಹೋವನು ಆತನನ್ನು ಗೌರವ ಸಪ್ಪಡಿಸಿದನು. ದೇವರು ಆತನನ್ನು ಮಹಾ ಸ್ಥಿತಿಗೆ, ದೇವರ ಸ್ವಭಾವಕ್ಕೂ ಏರಿಸಿ ಆತನನ್ನು ಒಬ್ಬ ಅರಸನಾಗಿಯೂ ಮತ್ತು ರಕ್ಷಕನಾಗಿಯೂ ಮಾಡಿದ್ದಾನೆ. ಅಪ್ಪೋಸ್ತಲರ ಕೃತ್ಯಗಳು 5:31. ಆತನು ಮರಣದಿಂದ ಪುನಃ ಸ್ವಾಧೀನಪಡಿಸಿಕೊಳ್ಳಲು ಸಮರ್ಥನಾಗಿ ತನ್ನ ಅಮೂಲ್ಯವಾದ ಸ್ವರಕ್ತದಿಂದ ಸಂಪಾದಿಸಿಕೊಂಡವರೆಲ್ಲರಿಗೂ ನ್ಯಾಯ ತೀರ್ಪು ದಯಪಾಲಿಸುವಂತೆ ಮಾಡಿದ್ದಾನೆ. ದೇವರು ಎಲ್ಲ ತೀರ್ಪನ್ನು ತನ್ನ ಮಗನಿಗೆ ಒಪ್ಪಿಸಿಕೊಟ್ಟಿದ್ದಾನೆ ಮತ್ತು ಆತನಿಗೆ ಭೂಪರಲೋಕಗಳಲ್ಲಿ ಎಲ್ಲ ಅಧಿಕಾರಗಳನ್ನು ನೀಡಿದ್ದಾನೆ. ಯೋಹಾನ 5:22. ಅನಂತರದಲ್ಲಿ ಈ ರೀತಿಯಾಗಿ ತನ್ನ ಜೀವವನ್ನೇ ಈಡುಬಲಿಯಾಗಿ ಅರ್ಪಿಸುವ ಮಟ್ಟಿಗೆ ಈ ಲೋಕವನ್ನು ಪ್ರೀತಿಸಿದ ಆತನು ಅತ್ಯುನ್ನತಕ್ಕೇರಿಸಲ್ಪಟ್ಟ ಮಹಿಮೆಗೊಂಡ ಕ್ರಿಸ್ತನು ವಾಗ್ದಾನಪಡಿಸಿದ ಭವಿಷ್ಯ ಕಾಲದಲ್ಲಿ ಪರೀಕ್ಷಿಸಲು ಈ ಲೋಕದ ನ್ಯಾಯಾಧಿಪತಿಯಾಗಿ ಬರುವನು ಮತ್ತು ಈ ಉದ್ದೇಶವೇ ಆತನನ್ನು ಆ ಹುದ್ದೆಗೆ ನೇಮಿಸಿದ ಆತನು ಸ್ವತಃ ಯಹೋವನೇ. ಅವುಗಳು ಪರಿಶುದ್ಧ ಗ್ರಂಥಗಳ ಸರಳವಾದ ಪ್ರಕಟಣೆಗಳಾಗಿರುವುದರಿಂದ ಭಯಪಡುವ ಕಾರಣವಿಲ್ಲ. ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ನ್ಯಾಯವಿಚಾರಣೆಯ ದಿನವನ್ನು ಎದುರು ನೋಡುತ್ತಾ ಉಲ್ಲಾಸ ಎಲ್ಲರ ಪಾಲಿಗೆ ಒಂದು ದೊಡ್ಡ ಧ್ಯೇಯವಿದೆ. ಏದೇನಿನಲ್ಲಿ ಕಳೆದುಕೊಂಡ ಮೂಲ ಪರಿಪೂರ್ಣತೆಗೆ ಸಿದ್ಧರಿರುವ ಹಾಗೂ ವಿಧಿಯರನ್ನು ಮರಳಿ ತರುವವರೆಗೆ ತೀರ್ಪು ನ್ಯಾಯಯುತವೂ ಮತ್ತು ಕರುಣಾಪೂರಿತವಾಗಿಯೂ ಇದ್ದು ಎಲ್ಲ ದುರ್ಬಲಗಳನ್ನು ಪರಿಗಣಿಸುತ್ತದೆ ಎಂಬುದಕ್ಕೆ ನ್ಯಾಯಾಧಿಪತಿಯ ಪಾತ್ರವು ಸಾಕಷ್ಟು ಖಾತರಿಯಾಗಿದೆ. ಪುರಾತನ ಕಾಲದಲ್ಲಿ ಒಬ್ಬ ನ್ಯಾಯಾಧಿಪತಿಯು ನ್ಯಾಯವನ್ನು ನಿರ್ವಹಿಸುವವನು, ಪೀಡನೆಗೊಳಗಾದವನು ಬಿಡಿಸುವವನು ಆಗಿದ್ದನು. ಗಮನಿಸಿ, ಉದಾಹರಣೆಗೆ ಕರ್ತನಿಗೆ ವಿರುದ್ಧವಾಗಿ ಉಲ್ಲಂಘನೆ ಕಾರಣದಿಂದಾಗಿ ಶತ್ರುಗಳಿಂದ ಪೀಡನೆಗೊಳಗಾದ ಇಸ್ರೇಲರು ನ್ಯಾಯಸ್ಥಾಪಕರನ್ನು ಎಬ್ಬಿಸಿದರ ಮೂಲಕ ಕಾಲಕಾಲಕ್ಕೆ ಬಿಡುಗಡೆ ಹೊಂದಿದರು ಮತ್ತು ಆಶೀರ್ವಾದ ಹೊಂದಿದರು. ಹೀಗಾಗಿ ನಾವು ಇಸ್ರೇಲರು ಯಹೋವನಿಗೆ ಮೊರೆ ಇಟ್ಟಾಗ ಆತನು ಅವರನ್ನು ಬಿಡಿಸುವುದಕ್ಕೋಸ್ಕರ ರಕ್ಷಕನನ್ನು ಎಬ್ಬಿಸಿದನು. ಒತ್ನಿಯಲನೇ ಅವರ ರಕ್ಷಕನು ಮತ್ತು ಯಹೋವನ ಆತ್ಮವು ಅವನ ಮೇಲೆ ಬಂದುದರಿಂದ ನಾವು ಇಸ್ರೇಲರ ನ್ಯಾಯಸ್ಥಾಪನೆಗೋಸ್ಕರ ಯುದ್ಧಕ್ಕೆ ಹೊರಟರು. ದೇಶದಲ್ಲಿ 40 ವರ್ಷಗಳವರೆಗೆ ಸಮಾಧಾನವಿತ್ತು. ನ್ಯಾಯಸ್ಥಾಪಕರು 3:9-11 ಎಂದು ಓದುತ್ತೇವೆ. ಹೀಗೆ ಲೋಕವು ದೀರ್ಘಕಾಲ ಕೆಡುಕನಾದ ಸೈತಾನನ ಅಧಿಕಾರ ಮತ್ತು ಪೀಡನೆಗೆ ಒಳಗಾಗಿದ್ದಾಗಿಯೂ ಶೀಘ್ರದಲ್ಲೇ ತನ್ನ ಸ್ವಂತ ಅಮೂಲ್ಯ ರಕ್ತದಿಂದ ಎಲ್ಲರ ಪಾಪಗಳ ಕ್ರಯವನ್ನು ನೀಡುವಾತನು ತನ್ನ ಮಹಾ ಅಧಿಕಾರವನ್ನು ತೆಗೆದುಕೊಂಡು ಆಳುವನು. ಆತನು ಯಾರನ್ನು ವಿಮೋಚಿಸುವಂತೆ ಪ್ರೀತಿಸುತ್ತಾನೋ ಅವರನ್ನು ಬಿಡುಗಡೆಗೊಳಿಸಿ ನ್ಯಾಯ ತೀರಿಸುವನು. ಈ ತೀರ್ಮಾನದೊಂದಿಗೆ ಎಲ್ಲ ಪ್ರವಾದಿನಿಯ ಪ್ರಕಟಣೆಯು ಒಪ್ಪಿಗೆಯಾಗುತ್ತದೆ. ಆತನು ಭೂನಿವಾಸಿಗಳಿಗೆ ನ್ಯಾಯ ತೀರಿಸಲಿಕ್ಕೆ ಬರುತ್ತಾನೆ. ಆತನು ಲೋಕಕ್ಕೆ ನೀತಿಗನುಸಾರವಾಗಿಯೂ ಜನಾಂಗಗಳಿಗೆ ಯಥಾರ್ಥವಾಗಿಯೂ ತೀರ್ಪು ಕೊಡುವನು.
ಕೀರ್ತನೆ 98ನೇ ಅಧ್ಯಾಯ 9ನೇ ವಚನ ಎಂದು ಬರೆದಿದೆ. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 5 ಪೇಜ್ ನಂಬರ್ 94. ಬರಲಿರುವ ನ್ಯಾಯ ತೀರ್ಪು ಯಥಾರ್ಥಾಗಿ ಮೊದಲಿನಂತೆಯೇ ಅದೇ ನೀತಿ ಸೂತ್ರಗಳ ಮೇಲೆ ಇರುವುದು. ಅದೇ ವಿಧೇಯತೆಯ ಕಾನೂನನ್ನು ಪ್ರಸ್ತುತಪಡಿಸಲಾಗುವುದು. ಅದೇ ಜೀವನದ ಪ್ರತಿಫಲ ಮತ್ತು ಮರಣವೆಂಬ ಅದೇ ದಂಡನೆಯನ್ನು ಪ್ರಸ್ತುತಿಗೊಳಿಸಲಾಗುವುದು. ಮೊದಲನೇ ವಿಚಾರಣೆಗೆ ಒಂದು ಆರಂಭವಿದ್ದು ಪ್ರಗತಿಯಲ್ಲಿದ್ದು ಮರಣ ದಂಡನೆಯ ತೀರ್ಪಿನೊಡನೆ ಸಮಾಪ್ತಿಯಾಯಿತು. ಎರಡನೆಯದು ಸಹ ಹಾಗೆಯೇ ಆಗುತ್ತದೆ. ತೀರ್ಪು ನೀತಿವಂತರಿಗೆ ನಿತ್ಯ ಜೀವ ಮತ್ತು ಅನೀತಿವಂತರಿಗೆ ಮರಣವಾಗಿದೆ. ಎರಡನೆಯ ವಿಚಾರಣೆಯು ಮೊದಲಾದರಲ್ಲಿ ಪಡಕೊಂಡ ಅನುಭವದ ಕಾರಣ ಮೊದಲನೆಯದಕ್ಕಿಂತ ಹೆಚ್ಚು ಅನುಕೂಲಕರವಾಗಿರುವುದು. ಮೊದಲನೆಯ ವಿಚಾರಣೆಯಲ್ಲಿರದಂತೆ ಎರಡನೆಯ ವಿಚಾರಣೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ತನಗೋಸ್ಕರ ಮಾತ್ರವೇ ವಿಚಾರಣೆಯಲ್ಲಿ ನಿಲ್ಲುತ್ತಾನೆಯೇ ಹೊರತು ಮತ್ತೊಬ್ಬರಿಗಾಗಲ್ಲ. ಹೀಗಾಗಿ ಯಾರು ಆದಾಮನ ಪಾಪದ ದೆಸೆಯಿಂದ ಅಥವಾ ಹುಟ್ಟಿನಿಂದ ಬಂದ ಅಪರಿಪೂರ್ಣತೆಗಳಿಂದ ಮರಣ ಹೊಂದಿದ್ದಿಲ್ಲ. ಇನ್ನು ಮುಂದೆ ತಂದೆಗಳು ಹುಳಿದ ದ್ರಾಕ್ಷಿಯನ್ನು ತಿಂದರೂ ಮಕ್ಕಳ ಹಲ್ಲುಗಳು ಚಳಿತು ಹೋಗಿವೆ ಅನ್ನರು. ಸಾಯತಕ್ಕವನು ತನ್ನ ದೋಷದಿಂದ ಸಾಯುವನು, ಹುಳಿ ದ್ರಾಕ್ಷಿಯನ್ನು ತಿನ್ನುವವನ ಹಲ್ಲುಗಳೇ ಚಳಿತು ಹೋಗುವುದು. ಎರೆಮೀಯ 31ನೇ ಅಧ್ಯಾಯ 29ರಿಂದ 30ನೇ ವಚನ. ಪಾಪ ಮಾಡುವ ಪ್ರಾಣಿಯೇ ಸಾಯುವುದು. ಈಗ ಸಭೆಗಿದ್ದಂತೆ ಆಗ ಲೋಕದಲ್ಲಿ ಮಾನವನು ತಾನು ಮಾಡುವುದಿರುವ ಪಾಪಕ್ಕಾಗಿ ವಿಚಾರಣೆಗೊಳಗಾಗುವುದಿಲ್ಲ, ಆತನು ಮಾಡಿದ ಪಾಪಗಳಿಗಾಗಿಯೇ ವಿಚಾರಣೆಗೊಳಪಡುವನು. 2 ಕೊರಿಂಥ 2:12 ವಚನ. ಕ್ರಿಸ್ತನ ಆಳ್ವಿಕೆಯಲ್ಲಿ ಮನುಕುಲವು ಕ್ರಮವಾಗಿ ಪರಿಪೂರ್ಣತೆಯನ್ನು ಮುಟ್ಟುವವರೆಗೂ ಶಿಕ್ಷಿತಗೊಳ್ಳುವುದು, ತರಬೇತಿ ಹೊಂದುವರು ಮತ್ತು ಶಿಸ್ತುಗೊಳ್ಳುವರು. ಅವರು ಪರಿಪೂರ್ಣತೆಯನ್ನು ಹೊಂದಿಕೊಂಡ ಮೇಲೆ ದೇವರೊಂದಿಗೆ ಪರಿಪೂರ್ಣ ಸಾಮರಸ್ಯವೂ ಬೇಕಾಗುತ್ತದೆ. ಆಗ ಯಾರಾದರೂ ಪೂರ್ಣ ವಿಧೇಯದಲ್ಲಿ ಕೊರತೆ ಉಳ್ಳವರಾದರೆ ಅವರನ್ನು ತೆಗೆದು ಹಾಕಲಾಗುವುದು, ನಿತ್ಯ ಜೀವಕ್ಕೆ ಅನರ್ಹರು ಎಂದು ತೀರ್ಮಾನಿಸಲ್ಪಡುವರು. ಆದಾಮನ ಮೂಲಕ ಅನುಕೂಲಕ್ಕೆ ಮರಣವನ್ನು ತಂದ ಪಾಪವು ಕೇವಲ ಒಂದು ಅವಿಧಿಯ ಕ್ರಿಯೆಯಾಗಿತ್ತು. ಆದರೆ ಆ ಒಂದು ಕ್ರಿಯೆಯಿಂದ ಆತನು ಪರಿಪೂರ್ಣತೆಯಿಂದ ಬಿದ್ದು ಹೋದನು. ಆತನಿಂದ ಸರ್ವ ಸಂಪೂರ್ಣವಾದ ಪರಿಪೂರ್ಣತೆಯನ್ನು ಬಯಸುವುದಕ್ಕೆ ದೇವರಿಗೆ ಅಧಿಕಾರವಿತ್ತು, ಯಾಕೆಂದರೆ ಆತನನ್ನು ಸರ್ವ ಸಂಪೂರ್ಣವಾಗಿ ಸೃಷ್ಟಿಸಲಾಗಿತ್ತು. ಆದ್ದರಿಂದ ದೇವರು ಪುನರ್ವಶಪಡಿಸುವ ಕಾರ್ಯವು ಮುಗಿದ ಕೂಡಲೇ ಎಲ್ಲ ಮನುಷ್ಯರಿಂದ ಅದನ್ನೇ ಹಕ್ಕಿನಿಂದ ಹೇಳುತ್ತಾನೆ. ಸ್ವಲ್ಪ ಮಟ್ಟದಲ್ಲಾದರೂ ಪರಿಪೂರ್ಣತೆಯ ಕೊರತೆಯುಳ್ಳ ಯಾರೊಬ್ಬರೂ ನಿತ್ಯ ಜೀವವನ್ನು ಪಡ್ಕೊಳ್ಳಲು ಅನುಮತಿ ಹೊಂದುವುದಿಲ್ಲ. ಪರಿಪೂರ್ಣತೆಯ ಸ್ವಲ್ಪ ಕೊರತೆಯೂ ಸಹ ಪೂರ್ಣವಾದ ಬೆಳಕು ಮತ್ತು ಪರಿಪೂರ್ಣವಾದ ಸಾಮರ್ಥ್ಯ ಇವುಗಳ ವಿರುದ್ಧ ಮಾಡುವ ಇಚ್ಛಾಪೂರ್ವಕವಾದ ಪಾಪವೇ ಎಸಗುತ್ತದೆ. ಯಾರು ಪೂರ್ಣ ಬೆಳಕು ಮತ್ತು ಸಾಮರ್ಥ್ಯದ ವಿರೋಧವಾಗಿ ಇಚ್ಛಾಪೂರ್ವಕವಾಗಿ ಪಾಪ ಮಾಡುತ್ತಾರೋ ಅಂಥವರು ಎರಡನೆಯ ಮರಣದಲ್ಲಿ ನಾಶವಾಗುವರು. ಮತ್ತು ಯಾರೇ ಆಗಲಿ ಆ ವಿಚಾರಣೆಯ ಕಾಲದಲ್ಲಿ ಅದರ ಪೂರ್ಣವಾದ ಪ್ರಜ್ವಲಿಸುವ ಬೆಳಕಿನ ಅಡಿಯಲ್ಲಿ ನೀಡಲಾದ ಸವಲತ್ತುಗಳನ್ನು ತಿರಸ್ಕಾರ ಮಾಡುವುದಾದರೆ ಪರಿಪೂರ್ಣತೆಯ ಕಡೆಗೆ 100,000 ವರ್ಷದವರೆಗೆ ಯಾವುದೇ ಪ್ರಗತಿ ತೋರಿಸದೇ ಹೋದಲ್ಲಿ ಆತನನ್ನು ನಿತ್ಯ ಜೀವಕ್ಕೆ ಅನರ್ಹನೆಂದು ಪರಿಗಣಿಸಿ ಆತನು ಆ 100 ವರ್ಷಗಳಲ್ಲಿ ತುಲನಾತ್ಮಕವಾಗಿ ಬಾಲ್ಯ ವ್ಯವಸ್ಥೆಯಲ್ಲಿಯೇ ಇರುವುದಾದರೆ ಆತನನ್ನು ತೆಗೆದು ಹಾಕಲಾಗುವುದು. ಹೀಗಾಗಿ ಆ ದಿನದ ಬಗ್ಗೆ ಕೆಲವು ದಿವಸ ಮಾತ್ರ ಬದುಕತಕ್ಕ ಕೂಸಾಗಲಿ ವಯಸ್ಸಾಗದೆ ಮುದುಕನಾಗಲಿ ಅಲ್ಲಿರುವುದಿಲ್ಲ. ಯುವಕನು 100 ವರ್ಷದೊಳಗೆ ಸಾಯನು. ಪಾಪಿಷ್ಠನಿಗೂ 100 ವರ್ಷದೊಳಗೆ ಶಾಪ ತಗಲದು. ಏಷ್ಯ 65:20-23 ವಚನಗಳು ಎಂದು ಬರೆದಿದೆ. ಹೀಗಾಗಿ ಎಲ್ಲರಿಗೂ 100 ವರ್ಷದ ಕಾಲ ಪರೀಕ್ಷೆ ಬೇಕಾಗುವುದು. ಪ್ರಗತಿ ತೋರುವುದನ್ನು ತಿರಸ್ಕರಿಸಲು ಅಷ್ಟೇನು ಹಠ ಮಾಡದಿದ್ದಲ್ಲಿ ಅವರ ಪ್ರಯೋಗವು ಕ್ರಿಸ್ತನ ಸಂಪೂರ್ಣ ದಿನಾದ್ಯಂತ ಮುಂದುವರಿಯುವುದು ಮತ್ತು ಅಂತ್ಯದಲ್ಲಿ ಮಾತ್ರವೇ ಅದು ಪಾಪ ಕಷ್ಟೆಯನ್ನು ತಲುಪುತ್ತದೆ. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಒಂದು ಚಾಪ್ಟರ್ 8 ಪೇಜ್ ನಂಬರ್ 95. ಈ ಲೋಕದ ಬರಲಿರುವ ನ್ಯಾಯ ವಿಚಾರಣೆಯ ಅಂತ್ಯವನ್ನು ಕುರಿ ಮತ್ತು ಆಡುಗಳ ಸಾಮ್ಯದಲ್ಲಿ ಸ್ಪಷ್ಟವಾಗಿ ತೋರಿಸಲಾಗಿದೆ. ಮತ್ತಾಯಿ 23ನೇ ಅಧ್ಯಾಯ 31-46 ವಚನ, ಪ್ರಕಟಣೆ 20:15-16 ವಚನ ಹಾಗೂ 1 ಕೊರಿಂಥ 15:25 ವಚನ. ಈ ವಾಕ್ಯಗಳು ಮತ್ತು ಧರ್ಮಗ್ರಂಥದ ಇತರ ವಾಕ್ಯಗಳು ಅದರ ಪರಿಸಮಾಪ್ತಿಯಲ್ಲಿ ವಿಧೇಯರು ಮತ್ತು ಅವಿಧೇಯರು ಎರಡು ವರ್ಗಗಳವರನ್ನು ಸಂಪೂರ್ಣವಾಗಿ ಪ್ರತ್ಯೇಕಿಸಲಾಗಿದೆ ಎಂದು ತೋರಿಸುತ್ತವೆ. ಯಾರು ದೇವರ ನಿಯಮಗಳ ನುಡಿಗೆ ಮತ್ತು ಸ್ಫೂರ್ತಿಗೆ ಹೊಂದಿಕೊಂಡು ಇರುತ್ತಾರೋ ಮತ್ತು ಯಾರು ಅದರ ಸಾಮ್ಯದಿಂದ ಹೊರಗೆ ಬರುತ್ತಾರೋ ಅಂಥವರು ಪೂರ್ಣವಾಗಿ ಪ್ರತ್ಯೇಕಗೊಳಿಸಲಾಗುವುದು.
ಮೊದಲನೆಯವರು ನಿತ್ಯ ಜೀವವನ್ನು ಪ್ರವೇಶಿಸುವರು, ಎರಡನೆಯವರು ಮರಣಕ್ಕೆ ನಿತ್ಯನಾಶನಕ್ಕೆ ಒಪ್ಪಿಸಲ್ಪಡುವರು. ಅವರುಗಳು ಕ್ರಿಸ್ತನಿಂದ ಬಿಡುಗಡೆ ಹೊಂದಿದ್ದವರೆಂದು ಎಣಿಸಲಾಗಿದ್ದ ಮೊದಲ ತೀರ್ಪಿನಲ್ಲಿರುವ ಅದೇ ನಿರ್ಣಯದಿಂದ ಕ್ರಿಸ್ತನು ಈಡುಬಲಿಯ ತನ್ನ ಮರಣದ ಮೂಲಕವಾಗಿ ಅವರನ್ನು ಬಿಡುಗಡೆಗೊಳಿಸುವ ಹಕ್ಕನ್ನು ಪಡೆಕೊಂಡವನಾಗಿ ಆತನವರನ್ನು ಗಣನೀಯವಾಗಿ ಬಿಡುಗಡೆ ಮಾಡಿದನು. ಇದು ಅವರ ಎರಡನೆಯ ಮರಣವು. ಇದಕ್ಕಾಗಿ ಅವರಿಗೆ ಯಾವುದೇ ಈಡುಬಲಿಯನ್ನು ನೀಡಲಾಗುವುದಿಲ್ಲ. ಅವರ ಪಾಪವು ಇಚ್ಛಾಪೂರ್ವಕವಾಗಿರುವುದರಿಂದ ಅನುಕೂಲಕರವಾದ ವಿಚಾರಣೆಯಲ್ಲಿ ಪೂರ್ಣ ಬೆಳಕು ಮತ್ತು ಅವಕಾಶಗಳ ವಿರುದ್ಧವಾದ ವೈಯಕ್ತಿಕ ಪಾಪವಾಗಿರುವುದರಿಂದ ಅವರಿಗೆ ಯಾವುದೇ ಬಿಡುಗಡೆಯಾಗಲಿ ಪುನರುತ್ಥಾನವಾಗಲಿ ಇರುವುದಿಲ್ಲ. ಪ್ರತಿಯೊಬ್ಬ ಮನುಷ್ಯನು ಅನುಭವಿಸುವ ಬೆಳಕಿನ ಅಳತೆಗೆ ಅನುಗುಣವಾಗಿ ಅದು ಹೆಚ್ಚು ಅಥವಾ ಕಡಿಮೆ ಇರಲಿ, ಅದು ಪ್ರಕೃತಿಯ ಬೆಳಕು ಅಥವಾ ಬಹಿರಂಗಗೊಂಡಿದ್ದಾಗಿರಲಿ, ಪ್ರಪಂಚದ ಪ್ರಸ್ತುತ ಜವಾಬ್ದಾರಿಯನ್ನು ನಾವು ನಿರ್ಲಕ್ಷಿಸುವಂತೆ ಅರ್ಥ ಮಾಡಿಕೊಳ್ಳುವುದನ್ನು ಬಯಸುವುದಿಲ್ಲ. ಯಹೋವನ ದೃಷ್ಟಿಯು ಎಲ್ಲೆಲ್ಲಿಯೂ ಇರುವುದು ಮತ್ತು ಆತನು ಕೆಟ್ಟವರನ್ನು ಒಳ್ಳೆಯವರನ್ನು ನೋಡುತ್ತಲೇ ಇರುವನು. ಜ್ಞಾನೋಕ್ತಿ 13:3. ಒಳ್ಳೆಯದಾಗಲಿ ಕೆಟ್ಟದಾಗಲಿ ಸಕಲ ರಹಸ್ಯ ಸಂಗತಿಗಳನ್ನು ವಿಮರ್ಶಿಸುವ ನ್ಯಾಯ ವಿಚಾರಣೆಗೆ ದೇವರು ಪ್ರತಿಯೊಂದು ಕಾರ್ಯವನ್ನು ಗುರಿ ಮಾಡುವನು. ಪ್ರಸಂಗಿ 12:14. ಪ್ರಸ್ತುತ ಸಮಯದ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳು ಈಗಾಗಲೇ ಅಥವಾ ಇನ್ನು ಮುಂದಾಗಲಿ ನ್ಯಾಯವಾದ ಪರಿಹಾರದ ಬಹುಮಾನವನ್ನು ಪಡೆಕೊಳ್ಳುತ್ತದೆ. ಕೆಲವರು ಪಾಪಕೃತ್ಯಗಳನ್ನು ಪ್ರಸಿದ್ಧವಾಗಿದ್ದು ಅವರು ಇಂಥವರೆಂದು ಮೊದಲೇ ತಿಳಿಯಪಡಿಸುತ್ತವೆ. ಬೇರೆ ಕೆಲವರು ಪಾಪಕೃತ್ಯಗಳು ಮರೆಯಾಗಿದ್ದು ತರುವಾಯ ತಿಳಿದು ಬರುತ್ತವೆ. 1 ತಿಮೋಥೆ 5:24. ಕರ್ತನ ಮೆಚ್ಚಿನ ಚಿಕ್ಕ ಹಿಂಡು ಹೊರತುಪಡಿಸಿ ಬೇರೆ ಯಾರೂ ಅಂತಹ ಅಂತಿಮ ದಂಡನೆಗೆ, ಅಂದರೆ ಎರಡನೆಯ ಮರಣಕ್ಕೀಡಾಗುವಷ್ಟು ಸಾಕಷ್ಟು ಬೆಳಕನ್ನು ಹೊಂದಿರುವುದಿಲ್ಲ. ನಾವು ಇಲ್ಲಿ ಕೆಲವು ಪ್ರಪಂಚದ ಪ್ರಸ್ತುತ ಜವಾಬ್ದಾರಿಯ ವಿಷಯವನ್ನು ಪ್ರಸ್ತಾಪಿಸುತ್ತೇವೆ. ವಿವರಗಳನ್ನು ಅನಂತರದ ಪರಿಗಣನೆಗೆ ಬಿಟ್ಟು ಬಿಡುತ್ತೇವೆ. ಪ್ರಪಂಚದ ಮೊದಲನೆಯ ಮತ್ತು ಎರಡನೆಯ ನ್ಯಾಯ ವಿಚಾರಣೆ ದಿನಗಳ ಮಧ್ಯೆ ಸುಮಾರು 6,000 ವರ್ಷಗಳ ಅವಧಿಯು ಮಧ್ಯೆ ಪ್ರವೇಶಿಸುತ್ತದೆ ಮತ್ತು ಈ ದೀರ್ಘಾವಧಿಯಲ್ಲಿ ದೇವರು ಮನುಷ್ಯರೊಳಗಿಂದ 2 ವಿಶೇಷ ವರ್ಗದವರನ್ನು ಆಯ್ಕೆ ಮಾಡಿಕೊಳ್ಳುತ್ತಾನೆ. ಅವರನ್ನು ವಿಶೇಷವಾಗಿ ಲೋಕದ ನ್ಯಾಯ ವಿಚಾರಣೆಯ ದಿನದಲ್ಲಿ ಅಥವಾ ಅವಧಿಯಲ್ಲಿ ತನ್ನ ಗೌರವ ಹರ್ವ ಸಾಧನಗಳಾಗಿರುವಂತೆ ಶಿಸ್ತುಬದ್ಧಗೊಳಿಸಿ ತರಬೇತು ಗಳಿಸುವಂತೆ ಪ್ರಯತ್ನಿಸುತ್ತಾನೆ. ದೇವರಿ ವಾಕ್ಯವನ್ನು ಆಶೀರ್ವದಿಸಿ. ವಾಲ್ಯೂಮ್ ಸ್ಟಡಿ 1, Chapter 8, Page 96 and 97. ಈ ಎರಡು ವರ್ಗಗಳನ್ನು ಪೌಲನು ಪುತ್ರರ ಮನೆಯವರು, ಸೇವಕರ ಮನೆಯವರು ಎಂಬುದಾಗಿ ಅನುಕ್ರಮವಾಗಿ ಗೊತ್ತುಪಡಿಸುತ್ತಾನೆ. ಇಬ್ರಿಯ 3:5-6. ಮೊದಲನೆಯವರು ಕ್ರೈಸ್ತಯುಗದಲ್ಲಿ ಪರೀಕ್ಷಿಸಲ್ಪಟ್ಟು ಗೆದ್ದವರಾಗಿ ಕಂಡುಬಂದವರು. ಎರಡನೆಯವರು ಕ್ರೈಸ್ತಯುಗದ ಹಂಚಿಕೆಗೆ ಮುಂಚಿತವಾಗಿಯೇ ಜಯಶಾಲಿಗಳಾದವರು ಇದ್ದಾರೆ. ಈ ವಿಶೇಷ ಆಯ್ಕೆಯು ಯಾವುದೇ ಅರ್ಥದಲ್ಲಿ ಮಾನವ ಜಾತಿಗೆ ಸುವಾರ್ಥ ಹಂಚಿಕೆಯ ನಂತರದ ಅವಧಿಯಲ್ಲಿ ವಾಗ್ದಾನ ಮಾಡಿರುವ ನ್ಯಾಯ ತೀರ್ಪಿನಲ್ಲಾಗಲಿ ನ್ಯಾಯ ವಿಚಾರಣೆಯ ಯಾವುದೇ ಅರ್ಥದಲ್ಲಿ ಅಪೇಕ್ಷೆ ಮಾಡುವುದಿಲ್ಲ. ಈ ಎರಡು ವಿಷಯದ ವರ್ಗದವರಲ್ಲಿ ಯಾರೇ ಆಗಲಿ ಶೋಧನೆಯಲ್ಲಿ ಯಶಸ್ವಿ ಜಯಶಾಲಿಗಳಾಗಿ ತೆರ್ಗಡೆಯಾದರೆ ಅಂಥವರು ಪ್ರಪಂಚದೊಂದಿಗೆ ನ್ಯಾಯ ತೀರ್ಪಿಗೆ ಬರುವುದಿಲ್ಲ. ಆದರೆ ಈ ಲೋಕವು ನ್ಯಾಯ ತೀರ್ಪಿಗಾಗಿ ಬರುವ ಅವರ ತಮ್ಮ ತಮ್ಮ ಬಹುಮಾನವನ್ನು ಪ್ರವೇಶಿಸುವರು. ಅವರು ಈ ಲೋಕವನ್ನು ಆಶೀರ್ವದಿಸುವಲ್ಲಿ ಮಾನವರಿಗೆ ಅವರ ಅಂತಿಮ ಪರೀಕ್ಷೆ ಮತ್ತು ತೀರ್ಪಿಗೆ ಬೇಕಾದ ಶಿಕ್ಷಣ ಮತ್ತು ತರಬೇತಿಯನ್ನು ನೀಡುವಲ್ಲಿ ದೇವರ ಕಾರ್ಯ ಭಾರಿಯಾಗಿರುತ್ತದೆ. ದೇವಜನರು ಲೋಕಕ್ಕೆ ತೀರ್ಪು ಮಾಡುವರೆಂಬುದು ನಿಮಗೆ ತಿಳಿಯದು. 1 ಕೊರಿಂಥ 6:2. ವಿಶೇಷವಾಗಿ ಆಯ್ಕೆಗೊಂಡ ಈ ವರ್ಗದವರು ಸಹ ಉಳಿದ ಮಾನವ ಜಾತಿಯವರಂತೆ ಒಮ್ಮೆ ಆದಾಮನ ಖಂಡನೆಗೆ ಒಳಗಾಗಿದ್ದಾರೆಯೇ? ಆದರೆ ಕ್ರಿಸ್ತನ ಮರಣದ ಸಾರ್ಥಕತೆಯಲ್ಲಿ ನಂಬಿಕೆಯಿಂದ ಪಾಲುದಾರರಾದರು. ಮೊದಲಿಗೆ ದೇವರ ವಾಗ್ದಾನಗಳ ಮೇಲಣ ನಂಬಿಕೆಯ ಮೂಲಕ ನೀತಿ ನಿರ್ಣಯ ಹೊಂದಿದ ಮೇಲೆ ನಂತರದ ಅವರ ಅನುಕ್ರಮವಾದ ಆಯಾ ಕರೆಗಳ ಷರತ್ತುಗಳನ್ನು ಪೂರೈಸಿದ ನಂತರ ಅವರುಗಳು ಗೌರವ ಮತ್ತು ಅಧಿಕಾರದ ಸ್ಥಾನಗಳ ಉನ್ನತ ಮಟ್ಟಕ್ಕೇರಲು ಅರ್ಹರೆಂದು ಪರಿಗಣಿಸಲ್ಪಟ್ಟರು. ಈ ಎರಡು ವರ್ಗಗಳವರ ವಿಚಾರಣೆ ಮತ್ತು ನ್ಯಾಯ ತೀರ್ಪು ಈ ಲೋಕದ ನ್ಯಾಯ ವಿಚಾರಣೆಯ ದಿನದಲ್ಲಾಗುವ ತೀರ್ಪಿಗಿಂತ ಹೆಚ್ಚು ಕಠೋರವಾಗಿದೆ. ಯಾಕೆಂದರೆ ಇವರುಗಳು ಈ ಲೋಕದ ಅಧಿಪತಿಯಾದ ಸೈತಾನನನ್ನು ಆತನ ಎಲ್ಲ ತಂತ್ರೋಪಾಯಗಳನ್ನು ಪಾಶಗಳನ್ನು ಎದುರಿಸಬೇಕಾಗಿತ್ತು.
ಆದರೆ ಈ ಲೋಕದ ನ್ಯಾಯ ವಿಚಾರಣ ದಿನದಲ್ಲಿ ಕ್ರಿಸ್ತನು ಆಳ್ವಿಕೆ ಮಾಡುವಾಗ ಸೈತಾನನು ಜನಗಳನ್ನು ಮೋಸಗೊಳಿಸದಂತೆ ಬಂಧಿಸಲ್ಪಟ್ಟಿರುತ್ತಾನೆ. ಪ್ರಕಟಣೆ 20:3. ಇವರುಗಳು ನೀತಿವಂತಿಕೆಯ ನಿಮಿತ್ತ ಹಿಂಸೆಗಳನ್ನು ಅನುಭವಿಸಿದ್ದಾರೆ. ಆಗ ಮಾನವರಿಗೆ ನೀತಿವಂತಿಕೆಗಾಗಿ ಪ್ರತಿಫಲವನ್ನು ಪಡೆಯುತ್ತಾರೆ ಮತ್ತು ಅನೀತಿವಂತಿಕೆ ಮಾತ್ರವೇ ಶಿಕ್ಷೆಯನ್ನು ಅನುಭವಿಸುತ್ತಾರೆ. ಅವರುಗಳ ವರ್ಗದಲ್ಲಿ ದೊಡ್ಡದಾದ ಮುಗ್ಗರಿಸುವ ಬಂಡೆಗಳು ಕುಣಿಕೆಗಳು ಇದ್ದು ಲೋಕವನ್ನು ನ್ಯಾಯತೀರ್ಪಿಗೆ ಒಳಪಡಿಸುವಾಗ ಅವುಗಳನ್ನು ತೆಗೆದುಹಾಕಲಾಗುತ್ತದೆ. ಆದರೆ ಈ ಎರಡು ವಿಶೇಷ ವರ್ಗಗಳ ನ್ಯಾಯವಿಚಾರಣೆಯು ಈ ಲೋಕದ ನ್ಯಾಯವಿಚಾರಣೆಗಿಂತ ಹೆಚ್ಚು ತೀವ್ರವಾಗಿರುವುದಾದರೂ ಪ್ರತಿಫಲಗಳು ಅನುಗುಣವಾಗಿ ಹೆಚ್ಚಿನವುಗಳಾಗಿರುತ್ತವೆ. ಮಹಾವಂಚಕನಾದ ಸೈತಾನನ ಕುತಂತ್ರಗಳ ಅಡಿಯಲ್ಲಿ ಲೋಕ ಮತ್ತು ನಾಮಾಂಕಿತ ಕ್ರೈಸ್ತ ಸಭೆ ಉಭಯರು ಬರಲಿರುವ ನೀತಿಯುತವಾದ ನ್ಯಾಯ ತೀರ್ಪಿನ ದಿನದ ಆಶೀರ್ವಾದದ ಭರವಸೆಗಳನ್ನು ಕಸಿದುಕೊಳ್ಳಲ್ಪಟ್ಟಿವೆ. ಅವರುಗಳಿಗೆ ಸತ್ಯವೇದವು ಬರಲಿರುವ ನ್ಯಾಯ ತೀರ್ಪಿನ ದಿನದ ಬಗ್ಗೆ ಹೇಳುತ್ತದೆಂಬುದು ತಿಳಿದಿದೆ. ಆದರೆ ಅವರು ಅದನ್ನು ಭಯಭೀತಿಗಳಿಂದ ಮಾತ್ರವೇ ಪರಿಗಣಿಸುತ್ತಾರೆ. ಈ ಭಯದ ಕಾರಣ ಅವರಿಗೆ ಕರ್ತನ ದಿನವು ಹತ್ತಿರವಾಗಿದೆ ಎಂಬುದಕ್ಕಿಂತ ಹೆಚ್ಚಿನ ಅನಪೇಕ್ಷಿತ ಸಮಾಚಾರಗಳಿರುವುದಿಲ್ಲ. ಅವರು ಅವುಗಳನ್ನು ತಮ್ಮಿಂದ ಬಹಳ ದೂರವಿಡುತ್ತಾರೆ ಮತ್ತು ಹೇಳಿದರೂ ಅದನ್ನು ಕೇಳಲು ಇಷ್ಟಪಡುವುದಿಲ್ಲ. ಲೋಕದ ನ್ಯಾಯ ವಿಚಾರಣೆಗಾಗಿ ದೇವರು ನೇಮಿಸುವ ಆತನ ಭವ್ಯವಾದ ನೀತಿವಂತಿಕೆಯ ಆಳ್ವಿಕೆಯಲ್ಲಿ ಆಶೀರ್ವಾದಗಳು ಲೋಕಕ್ಕಾಗಿ ಸಿದ್ಧವಾಗಿದೆ ಎಂಬುದು ಅವರಿಗೆ ತಿಳಿದಿರುವುದಿಲ್ಲ. ತೀರ್ಪಿನ ದಿನಕ್ಕೆ ಸಂಬಂಧಿಸಿದಂತೆ ಮನುಷ್ಯರು ಸತ್ಯದ ಜ್ಞಾನದಲ್ಲಿ ಇರಿಸಿಕೊಳ್ಳಲು ಸೈತಾನನ್ನು ರೂಪಿಸಿರುವ ಕುರುಡುತನದ ಪ್ರಭಾವಗಳೆಂದರೆ ವಿವಿಧ ಪಂಥಗಳ ಮತಾಭಿಪ್ರಾಯ ಮತ್ತು ಸುತ್ತಿಗೀತೆ ಪುಸ್ತಕಗಳಲ್ಲಿ ನುಸುಳಿರುವ ದೋಷಗಳು. ಅನೇಕರು ಈ ದೋಷಗಳನ್ನು ದೇವರ ವಾಕ್ಯಕ್ಕಿಂತಲೂ ಅತ್ಯಂತ ಮಹತ್ವವುಳ್ಳದಾಗಿ ಗೌರವಿಸಿದ್ದಾರೆ. ಪ್ರವಾದಿಗಳು ಮತ್ತು ಅಪೋಸ್ತಲರು ಈ ವಾಗ್ದತ್ತ ನ್ಯಾಯ ತೀರ್ಪಿನ ದಿನದ ಬಗ್ಗೆ ಎಷ್ಟು ಭಿನ್ನವಾದ ರೀತಿಯ ಸದಾಭಿಪ್ರಾಯವುಳ್ಳವರಾಗಿದ್ದರೂ ದಾವಿದನ ಈ ಕೆಳಗಣ ಸಂಭ್ರಮದ ಹೇಳಿಕೆಗಳನ್ನು ಗಮನಿಸಿರಿ. 1 ಪೂರ್ವಕಾಲ 16:31-34 ಹೀಗೆ ಹೇಳುತ್ತಾನೆ: ಗಗನಮಂಡಲವು ಹರ್ಷಿಸಲಿ, ಭೂಮಂಡಲವು ಸಂತೋಷಿಸಲಿ, ಯಹೋವನು ರಾಜ್ಯಾಧಿಕಾರವನ್ನು ವಹಿಸಿಕೊಂಡಿದ್ದಾನೆಂದು ಜನಾಂಗಗಳಲ್ಲಿ ಪ್ರಸಿದ್ಧಿಪಡಿಸಿರಿ. ಭೂಮಂಡಲಕ್ಕೆ ನ್ಯಾಯ ತೀರಿಸಲು ಬರುವ ಯಹೋವನ ಮುಂದೆ ಸಮುದ್ರವು ಅದರಲ್ಲಿರುವುದೆಲ್ಲವೂ ಘೋಷಿಸಲಿ, ಹೊಲಗಳು ಅವುಗಳ ಪೈರುಗಳು ಉಲ್ಲಾಸಿಸಲಿ, ಮತ್ತು ವನದ ಮರಗಳು ಉತ್ಸಾಹ ಧ್ವನಿ ಮಾಡಲಿ. ಯಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯರ್ಥ ಶಾಶ್ವತವಾಗಿರುವುದು. ಅದೇ ದಿನದಲ್ಲಿ ಅಪೊಸ್ತಲನು ಸೂಚಿಸುವವನಾಗಿದ್ದು ಅದೊಂದು ಭವ್ಯವಾದ ಅಪೇಕ್ಷಣೀಯ ದಿನವಾಗಿದೆ ಎಂಬ ಭರವಸೆಯನ್ನು ನಮಗೆ ನೀಡುವವನಾಗಿದ್ದಾನೆ. ಅದಕ್ಕಾಗಿ ಜಗತ್ತೆಲ್ಲ ಇಂದಿನವರೆಗೂ ನರಳುತ್ತಾ ಪ್ರಸವ ವೇದನೆ ಪಡುತ್ತಾ ಇರುತ್ತದೆಂದು ನಾವು ಬಲ್ಲೆವು. ಲೋಕವು ಈ ಮಹಾ ನ್ಯಾಯಾಧಿಪತಿಯು ತಮ್ಮನ್ನು ವಿಮೋಚಿಸಿ ಆಶೀರ್ವದಿಸಬೇಕೆಂದು ಕಾಯುತ್ತಿರುವುದು. ರೋಮಾಪುರದವರಿಗೆ 8:21 ಎಂದಿದ್ದಾನೆ. ಯೋಹಾನ 5:28-29 ಬರಲಿರುವ ನಿತ್ಯ ಜೀವದ ಬಗ್ಗೆ, ನಡೆಯಲಿರುವ ನ್ಯಾಯ ತೀರ್ಪಿನ ಶೋಧನೆಯ ಬಗ್ಗೆ ಜಗತ್ತಿಗೆ ಒಂದು ಅಮೂಲ್ಯವಾದ ವಾಗ್ದಾನವು ತಪ್ಪಾದ ಭಾಷಾಂತರದ ಕಾರಣ ಒಂದು ಭಯಾನಕ ಶಾಪವನ್ನಾಗಿ ಮಾಡಲ್ಪಟ್ಟಿದೆ. ಗ್ರೀಕರ ಪ್ರಕಾರ ಕೆಟ್ಟದ್ದನ್ನು ಮಾಡಿದವರು ದೈವಿಕ ಅನುಮೋದನೆ ಪಡೆಯಲು ವಿಫಲರಾಗಿದ್ದು ಪುನರುತ್ಥಾನದಲ್ಲಿ ತೀರ್ಪುಗಳಿಂದ, ಬಾಸುಂಡೆಗಳಿಂದ, ಶಿಸ್ತುಗಳ ಮೂಲಕ ಪರಿಪೂರ್ಣತೆಗೆ ಏರಲು ಮುಂದೆ ಬರುವರು. ಆಶ್ಚರ್ಯ ಪಡಬೇಡಿರಿ, ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು, ಕೆಟ್ಟದ್ದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನವಾಗುವುದು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ.